ಫ್ರೆಂಡ್ಸ್, ರಾಜ್ಯದಲ್ಲಿ ನಿರೀಕ್ಷೆ ಮೀರಿ ಕಾಂಗ್ರೆಸ್ ಭರ್ಜರಿ ಜಯ ದಾಖಲಿಸಿದೆ ಅಂತಲೇ ಹೇಳ್ಬೋದು. ಇದೀಗ ಸಿಎಂ ಸ್ಥಾನಕ್ಕೆ ಪೈಪೋಟಿ ಆರಂಭವಾಗಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಪಕ್ಷವನ್ನು ಬಲಿಷ್ಠವಾಗಿ ಸಂಘಟಿಸಿದ ಅಧಿಕಾರದ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಡುವೆ ಸಿಎಂ ಕುರ್ಚಿಗೆ ಭಾರೀ ಪೈಪೋಟಿ ಏರ್ಪಟ್ಟಿದೆ ಅಂತಲೇ ಹೇಳ್ಬೋದು. ಇವೆಲ್ಲರೂ ನಡುವೆ ಅಚ್ಚರಿಯ ರೀತಿಯಲ್ಲಿ ಇಬ್ಬರು ಜಗಳದ ಮೂರನೇ ವಾರಿಗೆ ರಾಜ್ಯದ ಉಳಿದಿರುವ ಕೊನೆಯ ಮಾಸ್ ಲೀಡರ್ ಸಿದ್ದರಾಮಯ್ಯ ಹಾಗೂ ಪಕ್ಷವನ್ನು ಬಲಿಷ್ಠವಾಗಿ ಸಂಘಟಿಸಿದ ಆರ್ಥಿಕ ಬಲವನ್ನು ತುಂಬಿ ಅಧಿಕಾರ ಬಾಗಿಲಿಗೆ ಎಳೆದ ತಂದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಡುವೆ ರಾಜ್ಯದ ಸಿಎಂ ಕುರ್ಚಿ ಅತ್ತ ಕಾಂಗ್ರೆಸ್ನ ಅತ್ಯಂತ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ದಲಿತ ಕೋಟದಲ್ಲಿ ಡಾಕ್ಟರ್ ಜಿ ಪರಮೇಶ್, ಲಿಂಗಾಯತ ನಾಯಕರ ಎಂ ಬಿ ಪಾಟೀಲ್ ಕೂಡ ಸಿಕ್ಕಿದ್ದಾರೆ ಅಂತಲೇ ಹೇಳ್ಬೋದು. ಇದನ್ನ ಸಿಎಂ ಸ್ಥಾನ ಮೇಲೆ ಕಣ್ಣಿಟ್ಟಿದ್ದಾರೆ. 5 ಜನ ಕೂಡ ಸಿಎಂ ಸ್ಥಾನ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾರಿಗೆ ಸಿಎಂ ಸ್ಥಾನ ಒಲಿಯುತ್ತೆ ನಿಮ್ಮ ಪ್ರಕಾರ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಸಿದ್ದರಾಮಯ್ಯ ಕನ್ನ ಹೆಚ್ಚಿನ ಒಲವು ಇರುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್, ಇಲ್ಲಿವರೆಗೆ ಒಂದು ಸಮೀಕ್ಷೆಗಳಲ್ಲಿ ಸಿದ್ದರಾಮಯ್ಯ ಪರವೇ ಹೆಚ್ಚಿನ ಒಲವು ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲೂ ಎಲ್ಲ ಪಕ್ಷಗಳಿಗೆ ಸಿಎಂ ಅಭ್ಯರ್ಥಿಗಳನ್ನು ಮೀರಿ ಸಿದ್ದರಾಮಯ್ಯಗೆ ಜನರು ಸಹಿ ಅಂದಿದ್ದಾರೆ ಅಂತಲೇ ಹೇಳ್ಬೋದು. ಸಮೀಕ್ಷೆಯ ಫಲಿತಾಂಶವನ್ನು ಮೀರಿ ಸಿದ್ದರಾಮಯ್ಯ ಅವರು ಗೆದ್ದಿದ್ದಾರೆ. ಈ ಪರ ಗಾಂಧಿ ಕುಟುಂಬ ಏನು ಹೇಳುತ್ತೆ ಎಂದು ನೋಡೋಣ ಬನ್ನಿ. ಈ ಬಾರಿ ಕಾಂಗ್ರೆಸ್ನ ಅಭೂತಪೂರ್ವ ಜಯದಲ್ಲಿ ಡಿ ಕೆ ಶಿವಕುಮಾರ್ ಪಾತ್ರ ಮಹತ್ವವಾದ ಅಂತಲೇ ನಿಮಗೆಲ್ಲ ತಿಳಿದಿದೆ ಅಂತಲೇ ಹೇಳ್ಬೋದು. ಯಾವುದೇ ಅವಮಾನ ಇಲ್ಲ, ಮುಂಚೂಣಿ ಇಲ್ಲ, ನಿಂತು ಪಕ್ಷ ಸಂಘಟಿಸಿ ಮಾಡಿದ್ದಾರೆ. ಕೈಗೆ ಆರ್ಥಿಕ ಬಲ ತುಂಬಿದರೆ ಡಿ ಕೆ ಶಿವಕುಮಾರ್ ಕೊಡುಗೆ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಅಂತಲೇ ಹೇಳ್ಬೋದು. ಇನ್ನು ರಾಹುಲ್ ಗಾಂಧಿ ಮತ್ತು ಹೈಕಮಾಂಡ್ ಈಗ ಸಭೆ ಮಾಡಿ ಮೀಟಿಂಗ್ ಮಾಡಿ ಏನು ಮಾಡ್ತಾರೆ ಅಂತಲೇ ನಾಳೆ ನಾಡ್ದಲ್ಲಿ ತಿಳಿಬೋದು ಅಂತಲೇ ಹೇಳ್ಬೋದು. ಬಸವರಾಜ ಬೊಮ್ಮಾಯಿ ಅವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ, ಸಂಜೆ ಅಷ್ಟರಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಏನಾದರೂ ನನ್ನ ಪ್ರಕಾರ 50-50 ಮಾಡ್ಕೋಬೋದು ಅಂತಲೇ ಎಲ್ಲ ವರದಿ ಮಾಧ್ಯಮಗಳು ತಿಳಿಸ್ತಾ ಇದ್ದಾವೆ. ಅವರು 2 ವರ್ಷ, ಇವರು 2 ವರ್ಷ ಅಂತಲೇ ಹೇಳ್ತಾರೆ. ಸಿದ್ದರಾಮಯ್ಯ ಫಸ್ಟ್ ಕೊಡ್ತಾರೆ, ಆಮೇಲೆ ಡಿ ಕೆ ಶಿವಕುಮಾರ್ ಕೊಡ್ತಾರೆ. ಎಲ್ಲ ಸುದ್ದಿ ಚರ್ಚೆ ಆಗಿದೆ ಅಂತಲೇ ಹೇಳ್ಬೋದು.